ಅಚಲಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ಕೆಲವು ಜೀವಿಗಳ ಜವವನ್ನು ಕೋಷ್ಟಕದಲ್ಲಿ ಕಿಲೋಮೀಟರ್ ಪ್ರತಿ ಗಂಟೆ ನಲ್ಲಿ ನೀಡಲಾಗಿದೆ. ನಿಮ್ಮ ಜವವನ್ನು ಮೀಟರ್ ಪ್ರತಿ ಸೆಕೆಂಡ್ ನಲ್ಲಿ ನೀವೇ ಲೆಕ್ಕ ಹಾಕಬಹುದು. ಅದೇ ರೀತಿ ಎರಡು ಕೋಷ್ಟಕದಲ್ಲಿ ಮಕ್ಕಳೇ ಅನೇಕ ಜೀವಿಗಳ ಜವವನ್ನು ಕೊಡಲಾಗಿದೆ. ಕಿಲೋಮೀಟರ್ ಪ್ರತಿ ಗಂಟೆ ಎಷ್ಟಿದೆ ಅಂತ, ಅದನ್ನ ನೀವು ಮೀಟರ್ ಪ್ರತಿ ಸೆಕೆಂಡ್ ಎಷ್ಟಾಗತ್ತೆ ಅಂತ ನೀವೇ ಲೆಕ್ಕ ಹಾಕ್ಬೋದು. ಹೇಗೆ ಅಂತ ನೋಡೋಣ ಬನ್ನಿ, ತಿಳ್ಕೊಳ್ಳೋಣ ಬನ್ನಿ. ಈಗ ಕೋಷ್ಟಕದ ಹೆಸರೇನು? ಕೆಲವು ಪ್ರಾಣಿಗಳ ಚಲನೆಯ ಜವದ ಗರಿಷ್ಠ ಮಿತಿ. ನೋಡಿ ಮಕ್ಕಳೇ, ಕೆಲವು ಪ್ರಾಣಿಗಳದು ಜವದು ಗರಿಷ್ಠ ಮಿತಿ, ಅತ್ಯಂತ ವೇಗವಾಗಿ ಅತ್ಯಂತ ಹೆಚ್ಚಿನ ಜವದಲ್ಲಿ ಚಲಿಸುವಂತ ಕೆಲವು ಪ್ರಾಣಿಗಳದು ಎಷ್ಟಿರುತ್ತೆ ಅತ್ಯಂತ ಹೆಚ್ಚಿನ ಜವ ಅಂತೆಲ್ಲ ಇಲ್ಲಿ ಕೊಟ್ಟಿದೆ. ಇಲ್ಲಿ ನೋಡುವ ಅದನ್ನು ಒಂದಾಗಿ, ಕ್ರಮ ಸಂಖ್ಯೆ, ಪ್ರಾಣಿಗಳ ಹೆಸರು, ಜವ ಕಿಲೋಮೀಟರ್ ಪ್ರತಿ ಗಂಟೆನಲ್ಲಿ, ಆಮೇಲೆ ಕೊನೆಯ ಕಂಬಸಾಲ್ ನೋಡಿ ಮಕ್ಕಳದಲ್ಲಿ ಜವ ಮೀಟರ್ ಪ್ರತಿ ಸೆಕೆಂಡ್ ನಲ್ಲಿ ಅಂತ ಕೊಟ್ಟಿದೆ. ಈಗ ಮೊದಲನೇ ಪ್ರಾಣಿ ಯಾವುದು? ಗಿಡುಗ. ನೋಡಿದ್ರಲ್ಲ ಆಕಾಶದಲ್ಲಿ ಹಾರಾಡ್ತಾ ಇರತ್ತಲ್ವಾ, ನೋಡಿ ಇದ್ರ ಜವ ಕಿಲೋಮೀಟರ್ ಪ್ರತಿ ಗಂಟೆನಲ್ಲಿ 320 ಕಿಲೋಮೀಟರ್ ಪ್ರತಿ ಗಂಟೆ, ಅಷ್ಟು ಜವದಲ್ಲಿ ಇದು ಚಲಿಸಕ್ಕೆ ಸಾಧ್ಯ. ಅಂದ್ರೆ ಅಷ್ಟು ಗರಿಷ್ಠ ಜವದಲ್ಲಿ, ಯಾವಾಗ್ಲೂ ಅಷ್ಟೇ ಜವದಲ್ಲಿ ಚಲಿಸುತ್ತೆ ಅಂತಲ್ಲ, ಅದು ಗರಿಷ್ಠ ಜವ. ಅಲ್ಲಿ ತನಕ ಅದು ತಲುಪಬಲ್ಲದು, ಅಷ್ಟು ಜವದಲ್ಲಿ ಕೂಡ ಅದು ಚಲಿಸಬಲ್ಲದು ಅಂತ, ಹಾರಾಡಬಲ್ಲದು ಅಂತ. ಇದನ್ನ ನಾವೀಗ ಮೀಟರ್ ಪ್ರತಿ ಸೆಕೆಂಡ್ ಹೇಗೆ ಪರಿವರ್ತನೆ ಮಾಡೋದು? ಕಿಲೋಮೀಟರ್ ಅಂದ್ರೆ ಎಷ್ಟು? 1 ಕಿಲೋಮೀಟರ್ ಅಂದ್ರೆ 1,000 ಮೀಟರ್ ಅಲ್ವಾ. ಹಾಗಾಗಿ ಮೇಲ್ಗಡೆ ನೀವು ಅಂಶವನ್ನು 1,000 ಗುಣಿಸಿ ಕೆಳಗಡೆ 1 ಗಂಟೆ ಅಂತ ಬರೆದಿರೋದು ನಾವೀಗ ಸೆಕೆಂಡ್ಗೆ ಪರಿವರ್ತನೆ ಮಾಡಬೇಕು. ಹಾಗಾಗಿ 60 × 60 ಕೆಳಗಡೆ ನೋಡಿ, ಈ ತರ ಮಾಡಿದಾಗ ನಮ್ಗೆ 88.8 ಮೀಟರ್ ಪ್ರತಿ ಸೆಕೆಂಡ್ಗೆ ಸಿಕ್ತು. ಇದು ಒಂದು ಗಿಡಗದ ಗರಿಷ್ಠ ಜವ. ಎರಡನೇದು ನೋಡಿ ಪ್ರಾಣಿ ಚಿರತೆ, ಅದರ ಗರಿಷ್ಠ ಜವ 112 ಕಿಲೋಮೀಟರ್ ಪ್ರತಿ ಗಂಟೆ ಅಂತಿದೆ. ಅದನ್ನ ನೀವು ಪರಿವರ್ತನೆ ಮಾಡಿದಾಗ ಮೀಟರ್ ಪ್ರತಿ ಸೆಕೆಂಡ್ಗೆ ಎಷ್ಟಾಗತ್ತೆ ಮಕ್ಕಳೇ? ಮಾಡಿ ನೋಡಿ, 31.1 ಮೀಟರ್ ಪ್ರತಿ ಸೆಕೆಂಡ್ಗೆ ಅಂತ ಆಗತ್ತೆ ಸುಮಾರು. ಮೂರನೇ ನೋಡಿ ನೀಲಿ ಮೀನು. ಕಡಲ್ಗಳಲ್ಲಿ ಇರುತ್ತಲ್ವ ನೀಲಿ ಮೀನು, ಬ್ಲೂ ವೇಲ್ ಅಂತೀವಲ್ಲ ಅದು ಅಲ್ವಾ. ಇದರ ಗರಿಷ್ಠ ಜವ 40-46 ಕಿಲೋಮೀಟರ್ ಪ್ರತಿ ಗಂಟೆ. ಮೀಟರ್ ಪ್ರತಿ ಸೆಕೆಂಡ್ ನಲ್ಲಿ ಎಷ್ಟಾಗತ್ತೆ ಇದು? 11.1-12.7 ಮೀಟರ್ ಪ್ರತಿ ಸೆಕೆಂಡ್, ಅದು ಇದರ ಅತ್ಯಂತ ಗರಿಷ್ಠ ಜವ. ಅರ್ಥ ಆಗ್ತಿದ್ಯಾ ಮಕ್ಕಳೇ? ಮುಂದಿನ ಕ್ರಮ ಸಂಖ್ಯೆ ನೋಡಿ, ನಾಲ್ಕನೇದು ಯಾವುದು? ಮೊಲ. ಮೊಲದ ಜವ ಎಷ್ಟು ಕಿಲೋಮೀಟರ್ ಪ್ರತಿ ಗಂಟೆನಲ್ಲಿ? 56 ಕಿಲೋಮೀಟರ್ ಪ್ರತಿ ಗಂಟೆ. ಇದು ಅತ್ಯಂತ ಗರಿಷ್ಠ ಜವ. ಅದರದು ಅಂದ್ರೆ ಅದು ಮೀಟರ್ ಪ್ರತಿ ಸೆಕೆಂಡ್ ಎಷ್ಟಾಗತ್ತದು? ಸುಮಾರು 15.5 ಮೀಟರ್ ಪ್ರತಿ ಸೆಕೆಂಡ್ಗೆ ಅಂತಾಗತ್ತೆ. ಮುಂದಿನ ಪ್ರಾಣಿ ಅಳಿಲು. ನೋಡಿರ್ತಾರಲ್ಲ ನಿಮ್ಮ ಮನೆ ಪಕ್ಕ ಎಲ್ಲ ಮರಗಳು ಹತ್ತಾ ಇರುತ್ತೆ, ಇಳಿತಾ ಇರತ್ತಲ್ವಾ. ಇದು ನೋಡಿ ಇದರ ಜವ ಅತ್ಯಂತ ಗರಿಷ್ಠ ಜವ 19 ಕಿಲೋಮೀಟರ್ ಪ್ರತಿ ಗಂಟೆ. ಆ ಜವದಲ್ಲಿ ಇದು ಚಲಿಸಬಲ್ಲದು. ಅಂದ್ರೆ ಮೀಟರ್ ಪ್ರತಿ ಸೆಕೆಂಡ್ ಎಷ್ಟಾಗತ್ತೆ? ಸುಮಾರು 5.2 ಮೀಟರ್ ಪ್ರತಿ ಸೆಕೆಂಡ್ ಆಗತ್ತೆ. ಆರನೇದಾದು ಮನೆ ಇಲಿ. ಇಲಿ ನೋಡಿದಾರಲ್ಲ ಮಕ್ಕಳೇ, ಅದು ಇಲಿ ಅತ್ಯಂತ ಗರಿಷ್ಠ ಜವ ಎಷ್ಟು? ಅದು ಸುಮಾರು 11 ಕಿಲೋಮೀಟರ್ ಪ್ರತಿ ಗಂಟೆ. ಆ ಜವದಲ್ಲಿ ಅದು ಚಲಿಸಬಲ್ಲದು. ಅಂದ್ರೆ ಮೀಟರ್ ಪ್ರತಿ ಸೆಕೆಂಡ್ ಎಷ್ಟಾಗತ್ತೆ? 3.1 ಮೀಟರ್ ಪ್ರತಿ ಸೆಕೆಂಡ್ ಆ ಜವದಲ್ಲಿ ಚಲಿಸಕ್ಕಾಗತ್ತೆ. ಮುಂದಿನ ಪ್ರಾಣಿ ಯಾವ್ದು ಕೊಟ್ಟಿದ್ದಾರೆ ಮಕ್ಕಳೇ? ಇಲ್ಲಿ ಮನುಷ್ಯ. 7ನೇ ಕ್ರಮ ಸಂಖ್ಯೆ ನೋಡಿ, ಮನುಷ್ಯ ಅಂದ್ರೆ ನಾವೆಲ್ಲರೂ. ಇಲ್ಲಿ ಜವ ಕಿಲೋಮೀಟರ್ ಪ್ರತಿ ಗಂಟೆಲಿ ಎಷ್ಟು? 40 ಕಿಲೋಮೀಟರ್ ಪ್ರತಿ ಗಂಟೆ. ಆದ್ರೆ ಮಕ್ಕಳೇ ಇದು ಅತ್ಯಂತ ಗರಿಷ್ಠ ಜವ. ಅಂದ್ರೆ ಯಾವ್ದೋ ಈಗ ಆಟದ ಸ್ಪರ್ಧೆಗಳಲ್ಲಿ ಓಡ್ತಾರಲ್ಲ 100 ಓಟ ಅಂತವ್ರು, ಅಂತವರು ಈ ಜವವನ್ನು ಪಡೆಯಕ್ ಸಾಧ್ಯ. ನಾವೆಲ್ಲ ಸುಮಾರಾಗಿ ಓಡಿದ್ರೆ ಇದ್ರ ಅರ್ಧದಷ್ಟು, 20-25 ಕಿಲೋಮೀಟರ್ ಪ್ರತಿ ಗಂಟೆ ಆ ಜವದಲ್ಲಿ ಅಷ್ಟೇ ನಮ್ಗೆ ಓಡಕ್ ಸಾಧ್ಯ ಇರುತ್ತೆ. ಗೊತ್ತಾಗ್ತಿದ್ಯಾ ಮಕ್ಕಳೇ? ಅವರು ಕೂಡ ಅದೇ ವೇಗದಲ್ಲಿ ತುಂಬಾ ಹೊತ್ತು ಓಡಕ್ ಆಗೋದಿಲ್ಲ, ಕೆಲವೇ ಕೆಲವು ನಿಮಿಷಗಳ ಕಾಲ ಹತ್ರ ಆ ಜವದಲ್ಲಿ ಓಡಕ್ ಸಾಧ್ಯ ಇದೆ. ಅಂದ್ರೆ ಮೀಟರ್ ಪ್ರತಿ ಸೆಕೆಂಡ್ಗೆ ಎಷ್ಟಾಗತ್ತಿದು? ಸುಮಾರು 11.1 ಮೀಟರ್ ಪ್ರತಿ ಸೆಕೆಂಡ್.
ಅಲ್ವಾ. ಮುಂದಿನ ಪ್ರಾಣಿ ನೋಡಿ, ದೈತ್ಯ ಆಮೆ. ಆಮೆ ಜೋರಾಗಿ ಚಲಿಸುತ್ತೋ ನಿಧಾನವಾಗಿ ಚಲಿಸುತ್ತೋ ಮಕ್ಕಳೇ? ನಿಧಾನವಾಗಿ ಚಲಿಸುತ್ತಲ್ವಾ. ಅದರ ಜವ ನಿಮ್ಮ ಪಠ್ಯಪುಸ್ತಕದಲ್ಲಿ ಸ್ವಲ್ಪ ಅದು ಬದಲಾವಣೆ ಆಗಿದೆ. ಅದು ಜವ ನಿಜವಾಗ್ಲೂ 0.027 ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಇರಬೇಕಾಗಿತ್ತು. ಗೊತ್ತಾಗ್ತಿದೆಯಾ ಮಕ್ಕಳೇ? ಅಂದ್ರೆ ಸುಮಾರು 27 ಮೀಟರ್ ಅದು ಪ್ರತಿ ಗಂಟೆ. ಆ ರೀತಿ ನಾವು ಸುಮಾರು ಲೆಕ್ಕ ಹಾಕಿದಾಗ ಗೊತ್ತಾಗ್ತಿದ್ಯಾ, ಅಂದ್ರೆ ಅದು ಪ್ರತಿ ಸೆಕೆಂಡ್ಗೆ ಸುಮಾರು 7 ಸೆಂಟಿಮೀಟರ್ ಬರುತ್ತೆ. 0.075 ಅಂದ್ರೆ 7 ರಿಂದ 7.5 ಸೆಂಟಿಮೀಟರ್, 7.5 ಸೆಂಟಿಮೀಟರ್ ಪ್ರತಿ ಸೆಕೆಂಡ್ ಆ ಜವದಲ್ಲಿ ಅದು ಚಲಿಸಬಲ್ಲದು. ಅರ್ಥ ಆಗ್ತಿದ್ಯಾ ಮಕ್ಕಳೇ? ಅದೇ ರೀತಿ ನೋಡಿ ಮುಂದಿಂದು ಬಸವನ ಹುಳು. ಕೊನೆಯ ಪ್ರಾಣಿ ಕೊಟ್ಟರೆ ಬಸವನ ಹುಳು ನೋಡಿದಲ್ಲ ಬಸವನ ಹುಳು ಮಕ್ಕಳೇ? ಆ ಅದರ ಜವ ಇದು ಕೂಡ ಸ್ವಲ್ಪ ತಪ್ಪಾಗಿದೆ ನಿಮ್ಮ ಪಠ್ಯಪುಸ್ತಕದಲ್ಲಿ. 0.005 ಅಂದ್ರೆ ಒಂದು ಗಂಟೆನಲ್ಲಿ ಸುಮಾರು 5 ಮೀಟರ್ನಷ್ಟು ಚಲಿಸುತ್ತೆ ಅಂತ ನಾವು ಹೇಳ್ಕೋಬೇಕು ಇಲ್ಲಿ. ಗೊತ್ತಾಗ್ತಿದ್ಯಾ? 0.005 ಅಂದ್ರೆ ಎಷ್ಟು? 5 ಮೀಟರ್ ಅಂತ ಆಗತ್ತೆ. 5 ಮೀಟರ್ ಪ್ರತಿ ಗಂಟೆ ಅಂದ್ರೆ ಇದು ನಾವು ಮೀಟರ್ ಪ್ರತಿ ಸೆಕೆಂಡ್ಗೆ ಲೆಕ್ಕ ಹಾಕಿದಾಗ ಸುಮಾರು 1 ಸೆಂಟಿಮೀಟರ್ ಪ್ರತಿ ಸೆಕೆಂಡ್ಗೆ ಅಂತ ಬರುತ್ತೆ. ಇದು ಗೊತ್ತಾಗ್ತಿದ್ಯಾ ಮಕ್ಕಳೇ? ಅಂದ್ರೆ 1 ಸೆಕೆಂಡ್ ನಲ್ಲಿ ಬಸವನ ಹುಳು ಸುಮಾರು 1 ರಿಂದ 1.25 ಸೆಂಟಿಮೀಟರ್ ಅಷ್ಟು ಚಲಿಸಬಲ್ಲದು. ಇದೇ ಇದರ ಗರಿಷ್ಠ ಜವ. ಅರ್ಥ ಆಗ್ತಿದೆ? ಹೀಗೆ ಬೇರೆ ಬೇರೆ ಪ್ರಾಣಿಗಳ ಜವ ನಾವೀಗ ತಿಳ್ಕೊಂಡ್ವಿ ಅಲ್ವಾ. ಭೂಕಕ್ಷೆಗೆ ಉಪಗ್ರಹಗಳನ್ನು ಉಡಾವಣೆ ಮಾಡುವ ರಾಕೆಟ್ಗಳು 8 ಕಿಲೋಮೀಟರ್ ಪ್ರತಿ ಸೆಕೆಂಡ್ ವರೆಗೆ ಜವವನ್ನು ಪಡೆದುಕೊಳ್ಳುತ್ತವೆ. ನೋಡಿ ಮಕ್ಕಳೇ, ಭೂಕಕ್ಷೆ ಹೋಗಿ ನಾವು ಆಕಾಶ ಕಳಿಸ್ತೀವಲ್ಲ ನಮ್ಮ ಉಪಗ್ರಹನ ಕಳಿಸೋದಿಕ್ಕೆ, ಆ ರಾಕೆಟ್ಗಳು ನಮ್ಮ ಭೂಮಿಯ ಗುರುತ್ವಾಕರ್ಷಣೆ ಬಲವನ್ನು ಮೀರಿ ಹೋಗ್ಬೇಕಲ್ಲ ಮೇಲ್ಕದು. ಹಾಗಾಗಿ ಅದು ಎಷ್ಟು ಜವ ಪಡ್ಕೊಳತ್ತೆ? ಸುಮಾರು 8 ಕಿಲೋಮೀಟರ್ ಪ್ರತಿ ಸೆಕೆಂಡ್. ಊಹಿಸ್ಕೊಳ್ಳಿ ಮಕ್ಕಳೇ, ಅಂದ್ರೆ 1 ಸೆಕೆಂಡ್ ಅಲ್ಲದು ಸರಾಸರಿ 8 ಕಿಲೋಮೀಟರ್ ಅಷ್ಟು ಚಲಿಸಿರುತ್ತದು ರಾಕೆಟ್. ಅಷ್ಟು ವೇಗವಾಗಿ ಚಲಿಸ್ತಿರುತ್ತೆ. ಕೆಳ ಚಿತ್ರ ಕಾಣ್ತಿದ್ಯಾ ನೋಡಿ, ಈ ತರ ರಾಕೆಟ್ ನೆಲದಿಂದ ಹೊರಟು ಆಕಾಶದಲ್ಲಿ ಹೋಗ್ತಾ ಇದೆ ಮೇಲಿಕ್ಕೆ, ಉಪಗ್ರಹಗಳನ್ನ ಹೊತ್ತೊಯ್ಕೊಂಡದು ಮೇಲಿಕ್ಕೆ ಹೋಗ್ತಾ ಇದೆ ಅಲ್ವಾ. ಇದ್ರ ಜವ ಸುಮಾರು 8 ಕಿಲೋಮೀಟರ್ ಪ್ರತಿ ಸೆಕೆಂಡ್ ವರೆಗೆ ಇದು ಜವವನ್ನು ಪಡ್ಕೊಳತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಆ ಈ ಕಡೆ ಚಿತ್ರ ನೋಡಿ, ಏನಿದು? ಆಮೆ. ಆದರೆ ಒಂದು ಆಮೆ ಕೇವಲ ಸುಮಾರು 8 ಸೆಂಟಿಮೀಟರ್ ಪ್ರತಿ ಸೆಕೆಂಡ್ ಜವದಂಗೆ ಚಲಿಸಬಲ್ಲದು. ನೋಡಿ ಆಮೆ ಚಲಿಸ್ತಾ ಇದೆ, ನಿಧಾನವಾಗಿ ಚಲಿಸುತ್ತಲ್ವ ಆಮೆ. ಸುಮಾರು 8 ಸೆಂಟಿಮೀಟರ್ ಪ್ರತಿ ಸೆಕೆಂಡ್, ಇದು ಇದು ಸಾಧಾರಣ ಒಂದು ಜವ ಅಂತ ಅನ್ಬಹುದು. ಅಲ್ಲಿ ರಾಕೆಟ್ ಗಳದು 8 ಕಿಲೋಮೀಟರ್ ಪ್ರತಿ ಸೆಕೆಂಡು, ಇಲ್ಲಿ ಆಮೆ ಅಂತದ್ದು 8 ಸೆಂಟಿಮೀಟರ್ ಪ್ರತಿ ಸೆಕೆಂಡ್. ಅಂದ್ರೆ 1 ಸೆಂಟಿಮೀಟರ್ 1 ಕಿಲೋಮೀಟರ್, ಎಷ್ಟು ವ್ಯತ್ಯಾಸ ಇದೆ? ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ಲ ಒಂದಕ್ಕೆ. ಆದ್ರೆ ಎರಡನ್ನ ಪ್ರತಿ ಸೆಕೆಂಡ್ಗೆ ಅದು ಚಲಿಸುವಂತ ಒಂದು ಸರಾಸರಿ ಜವವನ್ನು ಇಲ್ಲಿ ಕೊಡಲಾಗಿದೆ. ಅರ್ಥ ಆಗ್ತಿದ್ಯಾ ಮಕ್ಕಳೇ? ಆಮೆಗೆ ಹೋಲಿಸಿದಾಗ ರಾಕೆಟ್ ಎಷ್ಟು ವೇಗವಾಗಿ ಚಲಿಸಬಲ್ಲದೆಂದು ನೀವು ಲೆಕ್ಕ ಹಾಕುವೀರಾ? ನೋಡಿ ಮಕ್ಕಳೇ, ಮತ್ತೆ ಚಿತ್ರಗಳು ನೋಡಿ. ಆಮೆ ಚಿತ್ರ ಕೊಟ್ಟಿದೆ, ಈ ಕಡೆ ರಾಕೆಟ್ ಚಲಿಸ್ತಾರ ಚಿತ್ರ ಕೊಟ್ಟಿದೆ ನಿಮ್ಗೆ, ಕಾಣ್ತಾ ಇದ್ಯಾ ನೋಡಿ? ಚಿಮ್ಕೊಂಡು ಹೋಗ್ತಾ ಇದೆ ಮೇಲಿಕ್ಕದು ಅಲ್ವಾ, ಹಿಂದ್ಗಡೆ ದಟ್ಟವಾದ ಹೊಗೆ ಬರ್ತಾ ಇದೆ. ಈ ತರ ರಾಕೆಟ್ ಮತ್ತೆ ಆಮೆ 1.8 ಸೆಂಟಿಮೀಟರ್ ಪ್ರತಿ ಸೆಕೆಂಡ್ಗೆ ಆಮೆದು ಜವ, ಆದ್ರೆ ರಾಕೆಟ್ದು 8 ಕಿಲೋಮೀಟರ್ ಪ್ರತಿ ಸೆಕೆಂಡ್ ಜವದೊಂದಿಗೆ ಅದು ಆಕಾಶದಲ್ಲಿ ಸಾಕ್ತಾ ಇರತ್ತೆ ಅಲ್ವಾ. ಇವುಗಳ ನಡುವೆ ಎಷ್ಟು ವ್ಯತ್ಯಾಸ ಇದೆ ಅದು ಹೋಲಿಕೆ ಮಾಡಿ ನೀವು ಅವುಗಳ ವ್ಯತ್ಯಾಸ ನೀವು ಲೆಕ್ಕ ಹಾಕ್ತೀರಾ? ಮಾಡ್ತೀರೆಲ್ಲರೂ? ಒಂದು ಕಾಯದ ಜವವನ್ನು ತಿಳಿದುಕೊಂಡರೆ ಅದು ನಿಗದಿತ ಕಾಲದಲ್ಲಿ ಚಲಿಸಿದ ದೂರವನ್ನು ನೀವು ಕಂಡುಹಿಡಿಯಬಹುದು. ಎರಡು ಚಿತ್ರ ನೋಡಿ ಮಕ್ಕಳೇ, ಆ ಕಾರು ಚಲಿಸ್ತಾ ಇದೆ ಅಲ್ವಾ, ಅದು ಹೋಗ್ತಾನೆ ಇದೆ, ಮುಂದಕ್ಕೆ ಹೋಗ್ತಾನೆ ಇದೆ, ಹಂಗೆ 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 ಹೋಗ್ತಾ ಇದೆ ಮುಂದಿಕ್ಕದು. ಹಾಗಾಗಿ ಯಾವುದೇ ಒಂದು ಕಾಯ ಆಗಿರ್ಬೋದು, ಕಾರ್ ಆಗಿರ್ಬೋದು, ಒಂದು ಬಸ್ ಆಗಿರ್ಬೋದು, ನಿಮ್ಮ ಸೈಕಲ್ ಆಗಿರ್ಬೋದು, ಆ ಜವವನ್ನು ತಿಳಿದುಕೊಂಡ್ರೆ ಆವಾಗ ನಾವು ಒಂದು ನಿಗದಿತ ಕಾಲದಲ್ಲಿ ಅದು ಎಷ್ಟು ದೂರ ಚಲಿಸುತ್ತೆ ಅಂತ ನಾವು ಕಂಡುಹಿಡಿಬೋದು ಸುಲಭವಾಗಿ ಅಲ್ವಾ ಮಕ್ಕಳೇ. ಆ ಜವ ನಾವು ತಿಳ್ಕೊಂಡ್ಬಿಟ್ಟಿದ್ರೆ ಆವಾಗ ನಾವು ಇಂಥ ನಿಗದಿತ ಸಮಯದಲ್ಲಿ ಅದು ಇಷ್ಟು ದೂರ ಚಲಿಸಬಲ್ಲದು ಅಂತ ನಾವು ಹೇಳ್ಬೋದು. ಇದಕ್ಕೆ ನೀವು ಮಾಡಬೇಕಾದದ್ದು ಜವವನ್ನು ಕಾಲದಿಂದ ಗುಣಿಸುವುದಷ್ಟೇ. ಇದನ್ನ ಕಂಡಿಡಿಯಕ್ಕೆ ಏನ್ ಮಾಡ್ಬೇಕು ನೀವು? ಜವವನ್ನು ಕಾಲದಿಂದ ಗುಣಿಸಿದ್ರೆ ನಿಮ್ಗೆ ಚಲಿಸಿದ ದೂರ ಸಿಕ್ಬಿಡುತ್ತೆ. ಅಂದ್ರೆ ನೋಡಿ ಕೆಡೆ ಕೊಟ್ಟಿದೆ ಸೂತ್ರ ತರ,
ಚಲಿಸಿದ ದೂರ ಇಸ್ ಈಕ್ವಲ್ ಟು ಜವ ಗುಣಾಕಾರ ಕಾಲ. ಅರ್ಥ ಆಗ್ತಿದೆ ಮಕ್ಕಳೇ? ನಿಮ್ಗೆ ಜವ ಗೊತ್ಬಿಟ್ಟಿದ್ದು ಎಷ್ಟು ಕಾಲ ಚಲಿಸ್ತು ಅಂತ ಗೊತ್ತಿದ್ರೆ ಅವಾಗ ನೀವು ಅದನ್ನ ಗುಣಿಸಿದ್ರೆ ನಿಮಗೆ ಚಲಿಸಿದ ದೂರ ಎಷ್ಟು ಅಂತ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಗೊತ್ತಾಯ್ತಲ್ವಾ? ನಿಗದಿತ ಜವದೊಂದಿಗೆ ಚಲಿಸುವ ಒಂದು ವಸ್ತುವು ದೂರವನ್ನು ಕ್ರಮಿಸಲು ತೆಗೆದುಕೊಳ್ಳುವ ಕಾಲವನ್ನು ನೀವು ಕಂಡುಹಿಡಿಯಬಹುದು. ಅಷ್ಟೇ ಅಲ್ಲ, ನಿಮ್ಗೆ ಜವ ಮತ್ತು ಆ ಒಂದು ವಸ್ತು ಎಷ್ಟು ದೂರ ಕ್ರಮಿಸಿದೆ ಅಂತ ನಿಮ್ಗೆ ಗೊತ್ತಿದ್ರೆ ಅವಾಗ ಅದು ಎಷ್ಟು ಕಾಲ ತಗೊಳುತ್ತೆ ಆ ದೂರ ಕ್ರಮಿಸಕ್ಕೆ ಅದನ್ನು ಕೂಡ ಲೆಕ್ಕ ಹಾಕ್ಬೋದು. ಕೆಳ ಸೂತ್ರ ನೋಡಿ, ಇನ್ನೊಂದು ಸೂತ್ರ ಕೊಟ್ಟಿದೆ ಇಲ್ಲಿ, ತೆಗೆದುಕೊಂಡ ಕಾಲ ಈಸ್ ಈಕ್ವಲ್ ಟು ದೂರ ಭಾಗಾಕಾರ ಜವ. ಕಾಯ ಎಷ್ಟು ದೂರ ಚಲಿಸ್ತು ಅಂತ ನಿಮ್ಗೆ ಗೊತ್ತಿದ್ರೆ ಅದನ್ನ ನೀವು ಜವದಿಂದ ಭಾಗಿಸಿದಾಗ ಅವಾಗ ನಿಮ್ಗೆ ತೆಗೆದುಕೊಂಡ ಕಾಲ ಎಷ್ಟು ಅಂತ ಸಿಗುತ್ತೆ ಉತ್ತರ. ಅಲ್ವಾ ಮಕ್ಕಳೇ? ಜವವನ್ನು ಅಳೆಯುವ ಯಾವುದಾದರೂ ಸಾಧನವಿದೆಯೇ ಎಂದು ತಿಳಿಯಲು ಬೂಜೋ ಬಯಸುವನು. ಈ ರೀತಿ ಜವಾನ್ ಅಳೆಯೋದಿಕ್ಕೆ ಯಾವ್ದಾದ್ರೊಂದು ಸಾಧನ ಇದೆಯಾ ಅಂತ ಬೂಜೋಗೆ ಕುತೂಹಲ ಆಗ್ತಿದೆ. ನಿಮ್ಗೆ ಯಾವ್ದಾದ್ರು ಗೊತ್ತಾ ಮಕ್ಕಳೇ ಜವವನ್ನು ಅಳೆಯುವ ಸಾಧನ ಯಾವ್ದಿದೆ ಅಂತ? ನೋಡಂತೆ ಬನ್ನಿ ನಾವು ಮುಂದೆ. ಸ್ಕೂಟರ್ ಅಥವಾ ಮೋಟಾರ್ ಸೈಕಲ್ನಲ್ಲಿ ಒಂದು ಮಾಪಕವನ್ನು ಅಳವಡಿಸಿರುವುದನ್ನು ನೀವು ನೋಡಿರಬಹುದು. ನೋಡಿ ಮಕ್ಕಳೇ, ಸ್ಕೂಟರ್ಗಳಾಗಿರ್ಬೋದು, ಮೋಟಾರ್ ಸೈಕಲ್ ಆಗಿರ್ಬೋದು, ಅವುಗಳಲ್ಲಿ ಒಂದು ಮಾಪಕ, ಮುಂದ್ಗಡೆ ಒಂದು ಮಾಪಕವನ್ನು ಅಳವಡಿಸಿರ್ತಾರೆ. ಯಾವಾಗಲಾದ್ರೂ ಗಮನಿಸಿದಿರಾ? ಕೆಳ ಚಿತ್ರ ನೋಡಿ, ಆ ಥರ ಎರಡು ಬೇರೆ ಬೇರೆ ವಾಹನಗಳು ಕೊಡಲಾಗಿದೆ, ಎಲ್ಲರೂ ಎರಡರಲ್ಲೂ ಮುಂದ್ಗಡೆ ಆ ರೀತಿಯ ಒಂದು ಮಾಪಕ ಅಳವಡಿಸಲಾಗಿದೆ. ಕಾಣ್ತಾ ಇದೆಯಾ ಮಕ್ಕಳೇ ನಿಮಗಲ್ಲಿ? ಏನಕ್ಕೆ ಇರ್ಬೋದು ಇದು ಈ ಮಾಪಕ? ಅಲ್ಲದೆ ಈ ಮಾಪಕಗಳನ್ನು ಕಾರು, ಬಸ್ಸು ಮತ್ತು ಇತರೆ ವಾಹನಗಳ ಮುಂದಲಗೆ ಅಂದ್ರೆ ಡ್ಯಾಶ್ ಬೋರ್ಡ್ ಮೇಲೆಯೂ ಕಾಣಬಹುದು. ಕೇವಲ ಸ್ಕೂಟರ್ ಅಥವಾ ಮೋಟರ್ ಬೈಕ್ ಅಷ್ಟೇ ಅಲ್ಲ ಮಕ್ಕಳೇ, ದೊಡ್ಡ ದೊಡ್ಡ ವಾಹನಗಳು, ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಟ್ರಕ್ ಆಗಿರ್ಬೋದು, ಇತರ ಬೇರೆ ಬೇರೆ ವಾಹನಗಳಾಗಿರ್ಬೋದು, ಅವುಗಳ ಮುಂದಲಗೆ ಅಂತೀವಿ ಅಂದ್ರೆ ಡ್ಯಾಶ್ ಬೋರ್ಡ್. ನೋಡಿ ಕೆಳ ಚಿತ್ರ ಕಾಣ್ತಾ ಇದೆಯಾ? ಅದೊಂದು ಬಸ್ಸಿನ ಮುಂದಲಗೆ ಕಾಣ್ತಾ ಇದೆಯಾ ಮಕ್ಕಳೇ? ಇಲ್ಲಿ ಅಲ್ಲೊಬ್ರು ಡ್ರೈವರ್ ಬಸ್ ಚಲಿಸ್ತಾ ಇದ್ದಾರೆ, ಮುಂದೆ ಅವ್ರ ಮುಂದೆ ನೋಡಿ ಕಾಣ್ತಾ ಇದೆಯಲ್ಲಿ, ಅದನ್ನೇ ಮುಂದಲಗೆ ಅಂತೀವಿ. ಇಲ್ಲಿ ಮೇಲ್ಗಡೆ ಚಿತ್ರದಲ್ಲಿ ನೋಡಿ, ಅದು ಕಾರ್ ಮುಂದ್ಗಡೆ, ಕಾರ್ ಚಲಿಸೋಕೆ ಮುಂದ್ಗಡೆ ಇರುತ್ತಲ್ಲ, ಅದೆಲ್ಲ ಆ ಕಾರಿನ ಚಾಲಕ ಅಲ್ಲಿ ತಿಳ್ಕೊಳಕ್ಕೆ ಅಂತ ಕೊಟ್ಟಿರ್ತಾರೆ ಮುಂದಲಗೆ ಅಂತ. ಈ ರೀತಿ ಮಾಪಕಗಳನ್ನ ನಾವು ಕಾಣಬಹುದು. ಚಿತ್ರದಲ್ಲಿ ಕಾರಿನ ಮುಂದಲಗೆಯನ್ನು ನೋಡಬಹುದು. ಈ ಕೆಳ ಚಿತ್ರ ಕೊಟ್ಟಿದೆ, ಅಲ್ಲಿ ಕಾರಿನ ಮುಂದಲಗೆ ಹೆಂಗಿರುತ್ತೆ ಅಂತ ಕೊಟ್ಟು ಅದರಲ್ಲಿ ಆ ಮಾಪಕ ಮಾತ್ರ ಅಲ್ಲಿ ದೊಡ್ಡದಾಗಿ ತೋರಿಸಲಾಗಿದೆ ಬಲಗಡೆ. ಕಾಣ್ತಾ ಇದೆಯಾ ಮಕ್ಕಳೇ? ಅದೆಲ್ಲ ಮಾಪಕ ಬೇರೆ ಎಲ್ಲ ಕೊಟ್ಟಿದೆ, ಅಲ್ಲಿ ಮುಂದಲಗೆ ಏನಿಲ್ಲ. ಕಾಣ್ತಾ ಇದೆ ನಿಮಗೆ? ಈ ಕಡೆ ನೋಡಿ, ಪಕ್ಕದಲ್ಲಿ ಆ ಮಾಪಕ ಮಾತ್ರ ಅಲ್ಲಿ ತೆಗೆದ್ಬಿಟ್ಟು ದೊಡ್ಡದಾಗಿ ಕೊಡಲಾಗಿದೆ. ಇಲ್ಲಿ ಗೊತ್ತಾಗ್ತಿದೆಯಾ ಮಕ್ಕಳೇ, ಕಾಣಿಸ್ತೀಯ ನಿಮಗೆ? ಈ ಮಾಪಕಗಳಲ್ಲಿ ಒಂದು ಮೂಲೆಯಲ್ಲಿ ಕಿಲೋಮೀಟರ್ ಪ್ರತಿ ಗಂಟೆ ಎಂದು ಬರೆಯಲಾಗಿದೆ. ಕಾಣ್ತಾ ಇದೆಯಾ ಮಕ್ಕಳೇ? ಇಲ್ಲಿ ಒಂದು ಮೂಲೆ ನೋಡಿ, ಬಲಗಡೆ ಮೂಲೆ ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಬರೆಯಲಾಗಿದೆ. ಅಲ್ವಾ ಮಕ್ಕಳೇ, ಕಾಣಿಸ್ತಾ ಇದೆಯಾ ನಿಮಗೆ? ಇದನ್ನು ವೇಗ ಮಾಪಕ ಅಥವಾ ಸ್ಪೀಡೋಮೀಟರ್ ಎನ್ನುವರು. ಇದು ಕಾರಿನ ಜವವನ್ನು ನೇರವಾಗಿ ಕಿಲೋಮೀಟರ್ ಪ್ರತಿ ಗಂಟೆನಲ್ಲಿ ತೋರಿಸುತ್ತದೆ. ಇದು ಕಾರ್ನಲ್ಲಿ ಅಳವಡಿಸ್ತಾರ ಈ ಮಾಪಕ, ಇದೇನ್ ಮಾಡುತ್ತಿದ್ದು ಸ್ಪೀಡೋಮೀಟರ್ ಅಥವಾ ವೇಗ ಮಾಪಕ ಅಂತ ಇದ್ರ ಹೆಸರು. ಇದೇನ್ ಮಾಡುತ್ತೆ, ಕಾರಿನ ಜವವನ್ನು ನಮ್ಗೆ ನೇರವಾಗಿ ಕಿಲೋಮೀಟರ್ ಪ್ರತಿ ಗಂಟೆ ಅದ್ರಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇರುತ್ತೆ. ಗೊತ್ತಾಗ್ತಿದೆ ಮಕ್ಕಳೇ? ಅಲ್ಲಿ ಕೆಲವು ಮುಳ್ಳುಗಳಿರುತ್ತೆ, ಆ ಮುಳ್ಳು ತಿರುಗುತ್ತೆ ಮೇಲೆ ಕೆಳ ಹೋಗಿರುತ್ತೆ, ಆ ಮುಳ್ಳು ಎಲ್ಲಿದೆಯೋ ಅವಾಗ ಅಷ್ಟು ನಾವು ಇಷ್ಟು ಮೀಟರ್ ಪ್ರತಿ ಸೆಕೆಂಡ್ ಅಥವಾ ಇಷ್ಟು ಕಿಲೋಮೀಟರ್ ಪ್ರತಿ ಗಂಟೆ ಅಂತ ನಾವು ತಿಳ್ಕೋಬಹುದು ಕಾರಿನ ಜವ. ಅರ್ಥ ಆಯ್ತಿದ್ಯಾ? ಇದರಲ್ಲಿರುವ ಮತ್ತೊಂದು ಮಾಪಕವು ಚಲಿಸಿದ ದೂರವನ್ನು ಅಳೆಯುತ್ತದೆ. ಈ ಮಾಪಕವನ್ನು ದೂರ ಮಾಪಕ ಅಥವಾ ಓಡೋಮೀಟರ್ ಎನ್ನುವರು. ನೋಡಿ ಮಕ್ಕಳೇ, ಕೆಳಗಡೆ ಮುಳ್ಳು ಕಾಣ್ತಲ್ಲ ನಿಮಗದೇ ಒಂಥರ ಕೇಸರಿ ಬಣ್ಣದಿದೆ, ಅದು ನೀವು ಕಾರ್ ಚಲಿಸ್ಬೇಕಾದ್ರೆ ಅದು ಮೇಲೆ ಕೆಳಗೆ ಆಡ್ತಿರುತ್ತದೆ. ಅಂದ್ರೆ ಎಲ್ಲಿ ಎಷ್ಟು ಜವದಲ್ಲಿ ಚಲಿಸ್ತಾ ಇದೆಯೋ ಆ ಜವನ್ನು ಅದು ಗುರುತು ಮಾಡುತ್ತೆ, ಆ ಮುಳ್ಳು ತೋರಿಸ್ತಾ ಇರುತ್ತೆ ನಮಗೆ. ಇಲ್ಲಿ ಮಧ್ಯದಲ್ಲಿ ಇನ್ನೊಂದಿದೆ ನೋಡಿ, ನೋಡಿ ಆ ನೀಲಿ ರೇಖೆ ಕಾಣ್ತಾ ಇದೆಯಾ ಮಧ್ಯದಲ್ಲಿ? ಅದು ಇದಕ್ಕೆ ಏನಂತೀವಿ ನಾವು, ಈ ಮಾಪಕಕ್ಕೆ ದೂರ ಮಾಪಕ ಅಥವಾ ಓಡೋಮೀಟರ್ ಅಂತೀವಿ. ಇದೇನ್ ತಿಳಿಸುತ್ತೆ ನಮ್ಗೆ ಮಕ್ಕಳೇ? ಇದು ಕಾರು ಎಷ್ಟು ದೂರ ಚಲಿಸ್ತು. ಅಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇದೆಯಾ, 5, 8, 5, 1, 1 ಅಂತಿದೆ. ಅಂದ್ರೆ ಸುಮಾರು 58,511 ಕಿಲೋಮೀಟರ್ ಆಗ್ಲೇ ಕಾರು ಚಲಿಸಿದೆ, ಓಡಿದೆ. ಗೊತ್ತಾಗ್ತಿದ್ಯಾ ಕಾರು ಎಷ್ಟು ದೂರ ಚಲಿಸ್ತು ಅಂತ? ಇಲ್ಲಿ ಈ ಓಡೋಮೀಟರ್ ಅದರಲ್ಲಿ ದೂರ ಮಾಪಕ ಅಲ್ಲಿ ಅದನ್ನ ಲೆಕ್ಕ ಹಾಕ್ತಾ ಇರ್ತಾರೆ. ಶಾಲೆಯಿಂದ ಹೊರಸಂಚಾರ ಹೋಗುವಾಗ ಪ್ರಯಾಣದ ಕೊನೆಯವರೆಗೂ ಪ್ರತಿ 30 ನಿಮಿಷಗಳಿಗೊಮ್ಮೆ ಚಲಿಸಿದ ದೂರದ ಅಳತೆಗಳನ್ನು
ಬಸ್ಸಿನ ದೂರ ಮಾಪಕದಿಂದ ದಾಖಲಿಸಿಕೊಳ್ಳಲು ಪಹೇಲಿ ನಿರ್ಧರಿಸಿದಳು. ನೋಡಿ ಮಕ್ಕಳೇ, ಶಾಲೆಯಿಂದ ಹೊರಸಂಚಾರ ಹೋದಾಗ ಪಹೇಲಿ ಏನ್ ನಿರ್ಧಾರ ಮಾಡಿದ್ಲು, ಈ ತರ ಬಸ್ಸಲ್ಲಿ ಅಳವಡಿಸಿದ್ರ ದೂರ ಮಾಪಕ, ಅದನ್ನ ತಿಳ್ಕೊಂಡು ಪ್ರತಿ 30 ನಿಮಿಷಗಳಿಗೊಮ್ಮೆ ಆ ದೂರ ಮಾಪಕದ ಎಷ್ಟಿದೆ, ಅದರಲ್ಲಿ ಏನ್ ತೋರಿಸ್ತಾ ಇದೆ, ಎಷ್ಟು ಕಿಲೋಮೀಟರ್ ತೋರಿಸ್ತಾ ಇದನ್ನ ಅವಳು ದಾಖಲಿಸಿಕೊಳ್ಳಲು ನಿರ್ಧರಿಸಿದ್ಲು. ಪಹೇಲಿ ಕಾಣ್ತಾ ಇದ್ರೆ ಬಲಗಡೆ ಚಿತ್ರ ನೋಡಿ, ಪಹೇಲಿ ಅವ್ರು ಈ ತರ ದೂರ ಸಂಚಾರ ಹೋಗೋದಕ್ಕೆ ಬಸ್ಸಲ್ಲೆಲ್ಲ ಕೂತಿದ್ದಾರೆ ಅಲ್ವಾ ಮಕ್ಕಳೇ, ಆಮೇಲೆ ಹೊರಟು ಇದ್ದಾರೆ ಬಸ್ ಅಲ್ವಾ. ನಂತರ ಅವಳು ಬರೆದುಕೊಂಡ ಅಳತೆಗಳನ್ನು ಕೋಷ್ಟಕದಲ್ಲಿ ದಾಖಲಿಸಿದಳು. ಅವಳು ಈ ತರ ಎಲ್ಲ ಬರ್ಕೊಂಡ ಮೇಲೆ ಅದನ್ನ ಒಂದು ಕೋಷ್ಟಕ ತಯಾರಿಸಿ ಕೋಷ್ಟಕದಲ್ಲಿ ಅದನ್ನೆಲ್ಲ ದಾಖಲಿಸಿದ್ಲು. ನಾವು ನೋಡುವ ಕೋಷ್ಟಕ ಈಗ ಮಕ್ಕಳೇ, ಕೋಷ್ಟಕ ಏನಿದು, ಪ್ರಯಾಣದ ಬೇರೆ ಬೇರೆ ಸಮಯದಲ್ಲಿ ದೂರ ಮಾಪಕದ ಅಳತೆಗಳು. ಈ ಕೋಷ್ಟಕದ ಹೆಸರು ಅಂದ್ರೆ ಪ್ರಯಾಣ ಸಮಯದಲ್ಲಿ ಅದು ಬೇರೆ ಬೇರೆ ದೂರ ಮಾಪಕ ಅಳತೆ ಎಷ್ಟಿರುತ್ತೆ ಅಂತ ಪಹೇಲಿ ಬರ್ಕೊಂಡಿದ್ರಲ್ಲ ಆ ಕೋಷ್ಟಕ ತೋರಿಸ್ತಾ ಇದೆ. ಕಂಬ ಸಾಲುಗಳು ನೋಡಿ, ಸಮಯ ಬೆಳಿಗ್ಗೆ ಅಂತ ಕೊಟ್ಟಿದೆ. ಆಮೇಲೆ ದೂರ ಮಾಪಕದ ಅಳತೆಗಳು, ಆರಂಭದ ಸ್ಥಳದಿಂದ ಚಲಿಸಿದ ದೂರ, ಅದನ್ನು ಕೂಡ ಅಳತೆ ಮಾಡ್ತೇಳಿ ಪಹೇಲಿಯಲ್ಲಿ. ಮೊದಲು 8 ಗಂಟೆ ಅಂತಿದೆ, ಅವಾಗ 36,540 ಕಿಲೋಮೀಟರ್. ಆರಂಭ ಸ್ಥಳದಲ್ಲಿ ಚಲಿಸಿದ ದೂರ 0, ಅಲ್ಲಿಂದ ಪ್ರಾರಂಭಿಸೋದಲ್ವಾ 0 ಆಗಿರುತ್ತೆ. ಆಮೇಲೆ 8:30 36,560 ಅಂದ್ರೆ 20 ಕಿಲೋಮೀಟರ್ ಚಲಿಸಿದೆ. 9 ಗಂಟೆಗೆ 36,580 ಅಂದ್ರೆ 40 ಕಿಲೋಮೀಟರ್ ಚಲಿಸಿದೆ ಆರಂಭ ಸ್ಥಳದಿಂದ. 9:30 36,600 ಕಿಲೋಮೀಟರ್ ಅಂದ್ರೆ ಆರಂಭ ಸ್ಥಳದಿಂದ 60 ಕಿಲೋಮೀಟರ್ ಚಲಿಸಿದೆ. ಕೊನೆಯದಾಗಿ 10 ಗಂಟೆಗೆ 36,620 ಅಂದ್ರೆ ಆರಂಭ ಸ್ಥಳದಿಂದ 80 ಕಿಲೋಮೀಟರ್ ದೂರ ಚಲಿಸಿದೆ ಅಂತ ಪಹೇಲಿ ಇದರಲ್ಲಿ ಗುರುತು ಮಾಡಿದ್ದಾಳೆ. ಅರ್ಥ ಆಗ್ತಿದೆ ಮಕ್ಕಳೇ? ಹೊರಸಂಚಾರದ ಸ್ಥಳವು ಶಾಲೆಯಿಂದ ಎಷ್ಟು ದೂರದಲ್ಲಿದೆ ಎಂದು ಹೇಳುವಿರಾ? ಈ ಕೋಷ್ಟಕ ನೋಡ್ಕೊಂಡು ನೀವು ಹೊರಸಂಚಾರ ಹೋಗಿದ್ರಲ್ಲ ಅವರು, ಅವ್ರ ಶಾಲೆಯಿಂದ ಎಷ್ಟು ದೂರ ಹೋಗಿದ್ದು ಅಂತ ಹೇಳಕ್ಕಾಗತ್ತಾ? ಸುಲಭವಾಗಿ ಹೇಳ್ಬೋದಲ್ವಾ. ನೋಡಿ ಕೊನೆ ಕಂಬ ಸಾಲ್ ನೋಡಿ, ಅಲ್ಲಿ ಆರಂಭ ಸ್ಥಳದ ಚಲಿಸಿದ ದೂರ ಅಂತಿದೆ. ಅಂದ್ರೆ ಶಾಲೆಯಿಂದ ಆರಂಭಿಸಿದಾಗ ಮೊದಲು 0 ಅಂತಿತ್ತು, ಇವ್ರು ಕೊನೆಯಲ್ಲಿ 10 ಗಂಟೆಗೆ ಮುಟ್ಟಿದಾಗ, ಸ್ಥಳ ಮುಟ್ಟಿದಾಗ ಎಷ್ಟಾಗಿತ್ತದು? 80 ಕಿಲೋಮೀಟರ್ ಚಲಿಸಿದ್ರು. ಅಂದ್ರೆ 80 ಕಿಲೋಮೀಟರ್ ದೂರ ಆ ಒಂದಿಂದಲೂ ಚಲಿಸಿದ್ದಾರೆ ಅಲ್ವಾ ಮಕ್ಕಳೇ? ಬಸ್ಸಿನ ಜವವನ್ನು ನೀವು ಲೆಕ್ಕ ಹಾಕಬಲ್ಲೀರಾ? ಈಗ ನೀವು ಜವ ಲೆಕ್ಕ ಹಾಕಕ್ ಬರುತ್ತಾ ಮಕ್ಕಳೇ ನಿಮ್ಗೆ ಇದರಿಂದ? ಸುಲಭವಾಗಿ ಮಾಡ್ಬೋದಲ್ವಾ. ನೀವೇನ್ ಮಾಡಿ, ಉದಾಹರಣೆ ಈ ಕಡೆ ಸಮಯದಲ್ಲಿ 1 ಗಂಟೆ ತಗೊಂಡ್ಬಿಡಿ, 8-9 ಗಂಟೆ ಅಂತ ತಗೊಳ್ಳಿ, ಅಥವಾ 9-10 ಗಂಟೆ ತಗೊಂಡ್ರು ಪರವಾಗಿಲ್ಲ, ಆಯ್ತಾ? ಅವಾಗ ನಿಮ್ಗೆ 1 ಗಂಟೆ ಸಮಯ ಸಿಕ್ಬಿಡ್ತು. ಆ 1 ಗಂಟೆನಲ್ಲಿ ಬಸ್ಸು ಎಷ್ಟು ದೂರ ಚಲಿಸಿದೆ? ನೀವು 8-9 ಅಂತ ತಗೊಂಡ್ರೆ 0-40 ಕಿಲೋಮೀಟರ್, 9-10 ತಗೊಂಡ್ರೆ 40-80 ಕಿಲೋಮೀಟರ್. ಅಂದ್ರೆ ಒಟ್ಟು 1 ಗಂಟೆನಲ್ಲಿ ಆ ಬಸ್ಸು 40 ಕಿಲೋಮೀಟರ್ ಚಲಿಸಿದೆ. ಹಾಗಾಗಿ ಜವ ಏನಾಗುತ್ತೆ ಮಕ್ಕಳೇ, ಅದು ಚಲಿಸಿದ ದೂರ ಭಾಗಾಕಾರ ತೆಗೆದುಕೊಂಡ ಸಮಯ. ಇಲ್ಲಿ ಚಲಿಸಿದ ದೂರ ಎಷ್ಟು? 40 ಕಿಲೋಮೀಟರ್. ನಾವು ತೆಗೆದುಕೊಳ್ಳೋ ಸಮಯ 1 ಗಂಟೆ. ಹಾಗಾಗಿ ಇದು 40 ಕಿಲೋಮೀಟರ್ ಪ್ರತಿ ಗಂಟೆ ಜವದಲ್ಲಿ ಈ ಬಸ್ಸು ಚಲಿಸಿದೆ ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳೇ ನಿಮ್ಗೆ? ಕೋಷ್ಟಕವನ್ನು ನೋಡಿ, ಬೆಳಗ್ಗೆ 9:45 ಬಸ್ಸು ಚಲಿಸಿದ ದೂರವನ್ನು ಪಹೇಲಿ ಹೇಳಬಲ್ಲಳೆ ಎಂದು ಬೂಜೋ ಕೇಳಿದನು. ಈಗ ಬೂಜೋ ಇನ್ನೊಂದು ಕುತೂಲ ಬಂದಿದೆ. ಆ ಕೋಷ್ಟಕ ನೋಡಿಕೊಂಡು 9:45 ತನಕ ಬಸ್ಸು ಎಷ್ಟು ದೂರ ಚಲಿಸಿದೆ ಶಾಲೆಯಿಂದ ಅಂತ ಪಹೇಲಿ ಹೇಳಕ್ ಸಾಧ್ಯನಾ ಅಂತ ಅವನು ಕುತೂಹಲ. ಅದನ್ನ ಅವನು ಕೇಳ್ತೀಯನ್ ಪಹೇಲಿಗೆ. ನೋಡಿ ಕೇಳ ಮತ್ತೆ ಇಲ್ಲಿ ಕೋಷ್ಟಕ ಕೊಟ್ಟಿದೆ, ಅಲ್ಲೇನ ಕೊಟ್ಟಿದೆ ಮಕ್ಕಳೇ 9:45 ಅಂತ? ಇಲ್ಲ ಅಲ್ವಾ. 9:30 ಕೊಟ್ಟಿದೆ, ಅದ್ ಬಿಟ್ರೆ 10 ಗಂಟೆ ಕೊಟ್ಟಿದೆ. ಹಾಗಾಗಿ 9:45 ಅವ್ರು ಎಷ್ಟು ದೂರ ಚಲಿಸಿದ್ರು ಅಂತ ಹೇಳಕ್ಕಾಗತ್ತಾ? ಇವನ ಪ್ರಶ್ನೆಗೆ ಪಹೇಲಿಯ ಬಳಿ ಉತ್ತರವಿಲ್ಲ. ಪಹೇಲಿಗೆ ಇದಕ್ಕೆ ಉತ್ತರ ಇರಲಿಲ್ಲ, ಮತ್ತೆ ಕೋಶ ಕೊಟ್ಟಿದೆ. ನೀವೇನ್ ಹೇಳ್ತೀರಾ ಮಕ್ಕಳೇ, ನಿಮ್ಗೆ ಗೊತ್ತಾಗತ್ತಾ ಇದನ್ನ? ಗೊತ್ತಾಗತ್ತೆ. ಆದ್ರೆ ಇದನ್ನ ತಿಳ್ಕೊಳಕ್ ಇನ್ನೊಂದು ಸುಲಭ ವಿಧಾನ ಇದೆ. ಏನದು ನೋಡಂತೆ ಬನ್ನಿ. ಇಬ್ಬರು ಅವರ ಶಿಕ್ಷಕರ ಬಳಿಗೆ ತೆರಳಿದರು. ಅವರು ಈ ಸಮಸ್ಯೆಯನ್ನು ಪರಿಹರಿಸಲು ದೂರ ಕಾಲ ನಕ್ಷೆ ರಚಿಸುವುದು ಒಂದು ಮಾರ್ಗವೆಂದು ಹೇಳಿದರು. ಅವರಿಬ್ರು ಉತ್ತರ ಕಂಡುಕೊಳ್ಳಕ್ಕೆ ಶಿಕ್ಷಕರ ಬಳಿ ಹೇಳಿದ್ರು. ಅವಾಗ ಶಿಕ್ಷಕರು ಹೇಳಿದ್ರು, ಇಂತಹ ಸಮಸ್ಯೆಗಳಿಗೆ ಉತ್ತರ ಕಂಡಿದ್ದಕ್ಕೆ ದೂರ ಕಾಲ ನಕ್ಷೆ ಅಂತ ಒಂದಿದೆ, ಆ ನಕ್ಷೆ ಬಿಡಿಸಿದ್ರೆ ನೀವು ಅವಾಗ ಇದನ್ನೆಲ್ಲ ನೀವು ಸುಲಭವಾಗಿ ಅರ್ಥ ಮಾಡ್ಕೊಂಡು ಉತ್ತರ ಹೇಳ್ಬೋದು ಅಂತ ಶಿಕ್ಷಕರು ಹೇಳಿದ್ರು.
ಏನ್ ಮಕ್ಳಂಗಾರ ಇದು ದೂರ ಕಾಲ ನಕ್ಷೆ ಗೊತ್ತಾ ನಿಮ್ಗೇನಾರು? ಅಂತಹ ನಕ್ಷೆಯನ್ನು ರಚಿಸುವುದು ಹೇಗೆ ಎಂದು ತಿಳಿಯೋಣ. ಬನ್ನಿ ನಾವು ಈಗ ಮುಂದಿನ ಭಾಗದಲ್ಲಿ ಈ ತರ ದೂರ ಕಾಲ ನಕ್ಷೆಯನ್ನು ಹೇಗೆ ರಚಿಸೋದು ಅಂತ ತಿಳ್ಕೋಣ ಅಲ್ವಾ ಮಕ್ಕಳೇ? ಮಕ್ಕಳೇ ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ ಬಾಯ್.